ಏನಿದೆ, ಇಲ್ಲಿಯಾಗಿ ಬಂದಿದ್ದೀವಿ ನಾವು? ಅಲ್ಲಿ ತುಂಬಾ ಒಳ್ಳೆ ಐಸ್ ಕ್ರೀಮ್ ಸಿಗುತ್ತೆ. ಐಸ್ ಕ್ರೀಮು? ಏನ್ ಗೊತ್ತಾ, ಜೋರ್ ಮಳೆ ಬರ್ತಿರುವಾಗ ನಂಗೆ ಐಸ್ ಕ್ರೀಮ್ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ನಂಗೆ ಜೋರ್ ಮಳೆ ಬರ್ತಿರುವಾಗ ನೀವು ಐಸ್ ಕ್ರೀಮ್ ತಿನ್ನೋದನ್ನ ನೋಡಕ್ ಇಷ್ಟ. ಇವತ್ತೇನ್ ಮಳೆ ಬರೋ ಹಾಗೆ ಕಾಣಿಸ್ತಿಲ್ಲ ಅಲ್ವಾ? ನೀವ್ ಕಣ್ಣು ಮುಚ್ಕೊಳ್ಳಿ, ಮಳೆ ಬರಬಹುದು. ಮತ್ತೆ ಕಣ್ಣು ಮುಚ್ಕೋಬೇಕಾ? ಆಶ್ಚರ್ಯಗಳನ್ನ ಹಾಗೆ ಎಂಜಾಯ್ ಮಾಡ್ಬೇಕು. 3 ಕಣ್ಣು ಮುಚ್ಕೊಳ್ಳಿ, 2 and 1. ಅಯ್ಯೋ, ನಿಜವಾಗ್ಲೂ ಮಳೆ ಬರ್ತಿದೆ. ಇದು ನಾನ್ ನಿಮ್ಗೋಸ್ಕರ ಸೃಷ್ಟಿ ಮಾಡಿ. ಎಂಜಾಯ್. ಬನ್ನಿ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಂದ ಮೋಡವಾಗಿ ಕರಗಿ ಆಗಸದಿಂದ ಧರೆಗಿಳಿದಿಳಿದು ಕೊರವ ಚಳಿ ಚಳಿಯಲ್ಲಿ ಇಳೆಯ ನಪ್ಪುವಂತೆ ಮೋಡವಾಗಿ ನಾ ಕರಗಬೇಕು. ಇವಾಗ ನೀವು ಸ್ವಲ್ಪ ಕರಗಬಹುದು ಅಂತ ಅನ್ಸುತ್ತೆ. ನೀವು ಹೀಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ರೆ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ನಿಮಗೆ ಜೀವನದಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲ ಆಗಬೇಕು. ಆ ಎಲ್ಲ ಆಸೆಗಳನ್ನು ನಾನೇ ನೆರವೇರಿಸ್ಬೇಕು. ಸದ್ಯಕ್ಕೆ ಕರ್ಗಕ್ಕೆ ಮುಂಚೆ ನೀವು ಐಸ್ ಕ್ರೀಮ್ ತಿನ್ನಬೇಕು, ಇಲ್ಲದಿದ್ರೆ ಮಿಲ್ಕ್ ಶೇಕ್ ಆಗೋಗುತ್ತೆ. ತಿನ್ನಿ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬಹುದಾ? ನೀವು ನೋಡಿದ್ರೆ ನನ್ನ ಎಲ್ಲ ಆಸೆಗಳನ್ನೂ ತಿಳ್ಕೊಂಡು ಈಡೇರಿಸ್ತಿದ್ದೀರಾ, ಹಾಗೆ ನಾನು ನಿಮ್ಮ ಆಸೆಗಳನ್ನೆಲ್ಲ ತಿಳ್ಕೋಬೇಕು. ನೀವು ಯಾವಾಗಲೂ ಹೀಗೆ ನಗ್ನಗ್ತಾನೆ ಇರಬೇಕು, ಅದೇ ನನ್ನ ಆಸೆ. ನೀವು ಹೀಗೆ ನಗ್ನಗ್ತಾ ಇದ್ರೆ ನನ್ನ ಆಸೆಗಳೆಲ್ಲ ಈಡೇರ್ತಾ ಇವೆ ಅಂತ ನಂಗೆ ಅನ್ಸುತ್ತೆ.
ಕೆಲ್ಸನ? ಇಷ್ಟುದ್ದ ಇದ್ದಾಳೆ ಚೋಟ್ ಮೆಣಸಿನ್ಕಾಯಿ, ಆ ಕೆಟ್ಟ ಜಾತದವಳ ಜೊತೆ ಮಾತಾಡ್ಕೊಂಡು ನಿಂತಿದ್ಲು. ಏನ್ ಹೇಳ್ತಿದ್ದೀರಾ ಅತ್ತೆ? ಖುಷಿ ಭಾವನಾ ಜೊತೆ ಮಾತಾಡ್ತಿದ್ಲ, ನಿಜ ಹೇಳ್ತಿದ್ದೀರಾ? ಅಯ್ಯೋ, ನನ್ನ ಅಣೆಗೂ ನಿಜ ಕಣಮ್ಮ ಸೊಪ್ಪು. ಆ ಭಾವನಾ ಕಾಂಪೌಂಡ್ ಹಾಡ್ಕೊಂಬಂದು ಇವಳ ಹತ್ರ ಮಾತಾಡ್ತಿದ್ಲು. ನಾನ್ ನೋಡಿದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಇಬ್ರು ಸೇರ್ಕೊಂಡ್ ಏನೇ ನಡೆಸ್ತಾ ಇದ್ರು. ಏನು ನಿಂಗೆ ಭಾವನಮ್ಮ ಬೇಕಾ? ಇನ್ನೊಂದ್ಸಲ ಅಮ್ಮ ಅಯ್ಯಮ್ಮ ಅಂತ ಹೇಳಿದ್ರೆ ನಿನ್ ಭಾವನಮ್ಮನ ಜೈಲಿಗೆ ಕಳಿಸ್ಬಿಡ್ತೀನಿ. ಆ ಭಾವನನ ಅವತ್ತೆ ಒಳಗ ಹಾಕ್ಸಿದ್ರೆ ಬುದ್ಧಿ ಬಂದಿರೋದು. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ! ಇವಳು ನೋಡಿದ್ರೆ ಯಾವಾಗ್ಲೂ ಅಮ್ಮ ಬೇಕು ಅಮ್ಮ ಬೇಕು ಅಂತ ಆಡ್ತಾನೆ ಇರ್ತಾಳೆ. ನಮ್ಗಿಂತ ಅವಳೇ ಹೆಚ್ಚಲ್ಲ ನಿನ್ಗೆ. ಹೋಗ್ ರೂಮ್ ಕ್ಲೀನ್ ಮಾಡೋ. ಅಬ್ಬಬ್ಬಬ್ಬಬ್ಬ, ಈ ತುಲಾಲ್ ಎಂತ ಕೆಲಸ ಮಾಡ್ತಾಳ ನೋಡು ಚೋಟ್ ಮೆಣಸಿನ್ಕಾಯಿ ತಂದು. ಖುಷಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಯಲ್ಲ, ಖುಷಿ ನೋಡ್ದ್ಯಾ? ಮಾತಾಡ್ದ್ಯಾ ಅವಳ ಹತ್ರ? ಮಾತಾಡಿಸದ್ಲಮ್ಮ. ಮತ್ ಯಾಕೆ ಹೇಗಿದ್ಯಾ, ಏನಾಯ್ತು? ಅವಳು ಚೆನ್ನಾಗಿಲ್ಲ ಅಮ್ಮ, ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಖುಷಿನ ನೆನ್ಸ್ಕೊಂಡ್ರೆ ನನಗ್ ಸಂಕಟ ಆಗುತ್ತೆ ಅಮ್ಮ. ಚಿಕ್ಕ ಮಗು ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ಕೋತಾ ಇದ್ದಾರೆ. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ, ಆ ಚಿಕ್ಕ ಹುಡುಗಿ ಕೈಯಲ್ಲ? ಹೌದಮ್ಮ, ಅವಳಗ್ ಸರಿಯಾಗಿ ಊಟನೂ ಕೊಡ್ತಾ ಇಲ್ಲ ಅನ್ಸುತ್ತೆ, ತುಂಬಾ ಸೊರ್ಗ ಹೋಗಿದ್ದಾಳೆ. ಏನಮ್ಮ ಇದು, ಸ್ವಂತ ಅಣ್ಣನ್ ಮಗಳು ಅಂತ ಸ್ವಲ್ಪನಾದ್ರೂ ಕರುಣೆ ಬೇಡ್ವಾ ಅವ್ರಿಗೆ? ಅವ್ರು ಮನುಷ್ಯರಲ್ಲಮ್ಮ, ರಾಕ್ಷಸರು. ಅಪ್ಪ ಖುಷಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ದೇವರು ಏನಾದ್ರೂ ದಾರಿ ತೋರಿಸ್ತಾನೆ. ನಿನ್ ಕಾಲ್ ಮಾಡಕ್ ಎಷ್ಟೆಲ್ಲ ಟ್ರೈ ಮಾಡಿದ್ವಿ ಗೊತ್ತಾ? ನೀನ್ ಬರ್ತೀಯಾ, ಎಲ್ರೂ ಸೇರಿ ಜಾನ್ವಿ ಎಂಗೇಜ್ಮೆಂಟ್ ನಿಲ್ಸ್ತೀವಿ ಅಂತ ಅನ್ಕೊಂಡ್ವಿ. ನೀನ್ ನೋಡಿದ್ರೆ ಇಲ್ಲ ಕಣ್ರೋ, ನಂದು ಜಾನವಿ ಇದು ಮುಗ್ದೋಗಿರೋ ಕತೆ. ಅವ್ರು ನಿಮ್ಗೆ ಹೇಳಲಿಲ್ವಾ? ವಿಶ್ವ, ಯಾಕೋ ಸೈಲೆಂಟ್ ಆಗಿದ್ಯಾ, ಏನಾದ್ರೂ ಮಾತಾಡು. ಜಾನ್ವಿ ಬೇರೆಯವ್ರ ಜೊತೆ ಮದುವೆ ಆಗ್ತಿರೋದ್ನ ನಮ್ ಕೈಲೇ ನೋಡಕ್ ಆಗ್ತಿಲ್ಲ. ತುಂಬಾ ನೋವಾಗ್ತಿದೆ ವಿಶ್ವ, ನಿನಗೇನು ಅನಿಸ್ತಿಲ್ವೇನೋ? ಏನಾದ್ರೂ ಮಾತಾಡೋ ವಿಶ್ವ, ಏನಾದ್ರೂ ಹೇಳು.
ಇದೆ. ಆದರೆ ನೀವು ಆ ಹುಡುಗಿ ಬಗ್ಗೆ ಮಾತಾಡೋದಾದರೆ ಈ ಮನೆಯಲ್ಲಿ ತಂದೆ ಮಗನ ಸಂಬಂಧಕ್ಕೆ ತೊಂದರೆ ಆಗುತ್ತೆ, ಈ ಮನೆಗೆ ಕೆಟ್ಟದಾಗುತ್ತೆ. ಹೂನ್ರಪ್ಪ, ನೀವಿಬ್ರು ನಿಮ್ಮ ಸ್ನೇಹಿತನಿಗೆ ಒಳ್ಳೇದೇ ಬಯಸೋದಾದರೆ ದಯವಿಟ್ಟು ಇನ್ನು ಮುಂದೆ ಆ ಹುಡುಗಿ ವಿಷಯ ಅವನ ಮುಂದೆ ಮಾತಾಡಬೇಡಿ. ಪ್ಲೀಸ್, ಈಗ ಹೇಗೋ ಇದ್ದಾನೆ, ಒಂದಿನ ಎಲ್ಲ ಮರ್ತೋಗ್ತಾನೆ. ಆದರೆ ನೀವು ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಬೇಡಿ. ನೀವು ಅವನು ಮನೆಯಲ್ಲಿ ತಂದೆ ತಾಯಿ ಜೊತೆ ಖುಷಿಯಾಗಿರೋದಕ್ಕೆ ಏನು ಮಾಡಬೇಕೋ ಅದನ್ನ ಹೇಳಿ, ಬೇರೇನು ಬೇಡ್ರಪ್ಪ. ಹೋಗಡ್ರಪ್ಪ. ವಿಶ್ವ, ಏನೋ ಇದೆಲ್ಲ, ಜೀವನನೇ ಹಾಗೆ ಕಂಡ್ರು. ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೋಬೇಕು. ಎಲ್ಲ ಥರದಲ್ಲೂ ಖುಷಿಯಾಗಿರೋ ಎಲ್ಲೋ ಸಿಗ್ತಾನೆ. ನನ್ನ ಕತೆನೂ ಹಾಗೆ. ನಮಸ್ತೆ, ನಾನು ಜಯಂತ್ ಮಾತಾಡ್ತಾ ಇರೋದು. ಜಯಂತ್ ಅವರೇ ಹೇಳಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನಿಂದನಾ? ಹಾಂ. ಜಾನ್ಹವಿಯವರು ತುಂಬ ಇಷ್ಟಪಟ್ಟು ತಿನ್ನೋ ತಿಂಡಿ ಯಾವುದು ಅಂತ ತಿಳ್ಕೋಬೇಕಿತ್ತು. ಓಹ್, ನಮ್ಮ ಜಾನುನಾ, ಅವಳಿಗೆ ಸ್ವಲ್ಪ ಖಾರ ಖಾರವಾಗಿರೋ ತಿಂಡಿ ಅಂದರೆ ಇಷ್ಟಪಟ್ಟು ತಿಂತಾಳೆ. ಅದರಲ್ಲೂ ಪಾವ್ ಭಾಜಿ ಅಂದರೆ ಅವಳಿಗೆ ತುಂಬ ಇಷ್ಟ. ಹಾಂ, ಥ್ಯಾಂಕ್ ಯು. ಆಯಿತು ಜಯಂತ್. ಥ್ಯಾಂಕ್ ಯು. ಒಂದು ಪಾವ್ ಭಾಜಿ. ಪಾವ್ ಭಾಜಿನ? ನನ್ ಪಾವ್ ಭಾಜಿ ಇಷ್ಟ ಅಂತ ಎಲ್ಲೂ ಹೇಳೇ ಇರ್ಲಿಲ್ವಲ್ಲ. ನಿಮ್ಮದಕ್ಕೆ ಫೋನ್ ಮಾಡಿ ತಿಳ್ಕೊಂಡೆ. ಹಾ, ವೀಣಾದ್ಕೆ ಕಾಲ್ ಮಾಡಿದ್ರ? ಎಸ್. ಸಾರಿ, ಸ್ವಲ್ಪ ಗಿಲ್ಲಿ ಹೇಳ್ತೀನಿ. ಇದೆಲ್ಲ ಯಾಕೆ? ಅಲ್ಲ, ನಾನು ಏನೇನು ಅನ್ಕೊಂಡಿದ್ನೋ ಬಂದದಿಂದಲ್ಲ ಆಗ್ತಿದ್ಯಲ್ಲ. ಕನ್ಸೋ ನನ್ಸೋ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಮೇಲೆಲ್ಲ ಹೀಗೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಇರುತ್ತೆ. ನೀವು ಎಂಜಾಯ್ ಮಾಡ್ತಾ ಇದ್ರೆ ಸಾಕು. ಏನಾಯ್ತು? ಏನಿಲ್ಲ, ನನ್ನ ವಾಲೆಟ್ನ ಜೆಟ್ಟಲ್ಲೇ ಬಿಟ್ಬಿಟ್ಟಿದ್ದೀನಿ ಅನ್ಸತ್ತೆ. ಆಮೇಲೆ ಐಸ್ ಕ್ರೀಮ್ ತಗೊಂಡ್ರಲ್ಲ. ಹಾಗಾದ್ರೆ ನನ್ನ ವಾಲೆಟ್ ನಾನು ಕಳ್ಕೊಂಡಿದ್ದೀನಿ ಅಂತ ಆಯ್ತು. ಅಯ್ಯೋ, ಅದೇನು ಇಷ್ಟಾರಾಮಾಗಿ ಹೇಳ್ತಿದ್ದೀರ ವಾಲೆಟ್ ಕಳ್ಕೊಂಡಿದ್ದೀನಿ ಅಂತ? ಅದೇ ಇವಾಗ ಏನು ಮಾಡೋದು? ನಾನು ದುಡ್ಡು ತಂದಿಲ್ಲ, ಫೋನು ಬಿಟ್ಟು ಬಂದಿದ್ದೀನಿ. ನಿಮ್ಮ ಫೋನ್ ಇದೆಯಲ್ಲ, ಯು ಪಿ ಐ ಮಾಡ್ಬೋದಲ್ವಾ? ಐ ಆಮ್ ಸಾರಿ, ಫಾರ್ ಸೆಕ್ಯೂರಿಟಿ ರೀಸನ್ಸ್ ನನ್ನ ಫೋನ್ ಯೂಸ್ ಮಾಡಲ್ಲ ಪೇಮೆಂಟ್ಸ್ ಮಾಡಲಿಕ್ಕೆ. ಓ, ಹಾಗಿದ್ರೆ ಹೊರಡ್ಬಿಡೋಣ ಬನ್ನಿ. ಅಯ್ಯೋ, ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ. ರಿಲ್ಯಾಕ್ಸ್. ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದ್ರಾ?
ಸಾಕು ಸಾಕು. ನಿಮ್ ವಾಚ್ ಅಲ್ವಾ? ಥ್ಯಾಂಕ್ ಯು. ನೀವ್ ಮಾಡಿದ ತಪ್ಪು ತಾನೆ. ಏನು ಪಾಪಾಜಿ ಇನ್ಯಾವತ್ತಾದ್ರೂ ತಿನ್ಬೋದಿತ್ತು, ಅದಕ್ಕೆ ನಿಜವಾಗ್ಲೂ ವಾಚೆ ಕೊಟ್ಬಿಟ್ರಾ? ನನಗೆ ಈ ಕ್ಷಣಗಳು ಮುಖ್ಯ ಅಂತ ಅನ್ಸುತ್ತೆ. ವಾಚ್ಗೇನು ಯಾವಾಗ ಬೇಕಾದ್ರೂ ಒಂದು ಕೊಂಡ್ಕೊಳ್ಬಹುದು, ಆದ್ರೆ ಈ ಕ್ಷಣಗಳು ಮತ್ತೆ ಸಿಗುತ್ತಾ? ಸರ್ ಮೀನ್ಸ್ ಊಟ ಮಾಡ್ತೀರಾ? ಇಲ್ಲ ಇಲ್ಲ, ಆಗ್ಲೇ ಪಾವಾಜಿ ತಿಂದ ಅಲ್ವಾ, ಊಟ ಮನೆಗೆ ಹೋಗಿ ಮಾಡ್ತೇನೆ. ಥ್ಯಾಂಕ್ಸ್. ನೀವು ಅನ್ಕೊಂಡಂಗೆ ಆಯ್ತು ಅಂತ ಅನ್ಕೋತೀನಿ. ಖುಷಿಯಾಗಿದ್ದೀರಲ್ಲ? ಖುಷಿ ಆಯ್ತಾ ಅಂತ ಕೇಳ್ತಿದ್ದೀರಲ್ಲ, ನನ್ನ ಲೈಫೆಲ್ಲ ಇದನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಲೈಫೆಲ್ಲ ಇದು ಬೆಸ್ಟ್ ಬರ್ತ್ಡೇ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಏನೋ ಹೇಳಿದೆ ಅಂತ ಅದನ್ನೆಲ್ಲ ನಿಜ ಮಾಡಿದ್ದಕ್ಕೆ, ನನಗೆ ಫ್ಲೈಟ್ ಹತ್ಸಿದ್ದಕ್ಕೆ, ಸಮುದ್ರ ತೋರಿಸಿದ್ದಕ್ಕೆ, ನಂಗೋಸ್ಕರ ಮಳೆ ಬರ್ಸಿದ್ದಕ್ಕೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಾವಾಜಿಗೋಸ್ಕರ ವಾಚೆ ಕೊಟ್ಬಿಟ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ಟೈಮ್ ಆಯ್ತು. ನೋಪ್, ಇನ್ನು 2 ನಿಮಿಷ ಇದೆ. ಬಾಯ್. ಥ್ಯಾಂಕ್ ಯು. ಅವತ್ತೇ ನಿಮ್ಮ ನಂಬರ್ ಇಸ್ಕೊಳ್ಬಹುದಿತ್ತು, ಆದರೆ ನಿಮ್ಮ ನಂಬರ್ ನನ್ನ ಹತ್ರ ಇದ್ದಿದ್ರೆ ಯಾವಾಗಲೂ ನನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನ್ನಿಸ್ತಿತ್ತು. ಸೋ ಬರ್ತೀನಿ.